ನೋಡಿ, ನಾನು ಈ ದಿನ ಮಲ್ಲಿಗೆ ಇಡ್ಲಿ ತೋರಿಸ್ತಾ ಇದ್ದೀನಿ. ದಿಢೀರ್ ಅಂತ ಮಾಡೋದು ಇದು. ಹಿಂದಿನ ದಿನ ಬ್ಯಾಟರ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಆವಾಗಲೇ ರುಬ್ಬಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಈ ರೀತಿ ಇಡ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಲ್ಲಿಗೆ ಇಡ್ಲಿ. ದಿಢೀರಂತ ಉದ್ದಿನ ಬೇಳೆ ಕೂಡ ಹಾಕೋದಿಲ್ಲ. ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ನಾನೀಗ ಹೇಳ್ತಾ ಇದ್ದೀನಿ. ನೋಡಿ, ನಾನೀಗ ತೋರಿಸ್ತಾ ಇರೋದು ಇದು ಇಡ್ಲಿ ರವೆ. ಈ ರವೆ ಉಪಯೋಗಿಸ್ಕೊಂಡು ಇದರಲ್ಲಿ ಒಂದು ಬಟ್ಲು ರವೆ ತಗೊಳ್ತಾ ಇದ್ದೀನಿ. ನೋಡಿ, ಈ ಬಟ್ಲಲ್ಲಿ ಒಂದು ಬಟ್ಲು ರವೆ ತಗೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇದು ಇಡ್ಲಿ ರವೆ, ಉಪ್ಪಿಟ್ಟಿನ ರವೆ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ. ನೋಡಿ, ಇದು 1 kgದು. ನೋಡಿ, ಇದು ಒಂದು ಬಟ್ಲು ನಾನು ರವೆ ತಗೊಂಡಿದ್ದೀನಿ, ಅದು ಇಡ್ಲಿ ರವೆ. ಇದಕ್ಕೆ ಅದೇ ಅಳತೆಯಲ್ಲಿ ಅನ್ನ ತಗೋಬೇಕಾಗುತ್ತೆ. ನೋಡಿ, ಒಂದು ಬಟ್ಲು ಅನ್ನ ತಗೊಂಡಿದ್ದೀನಿ, ಅದಕ್ಕೆ ಒಂದು ಬಟ್ಲು ರವೆ. ಇವಾಗ ಇದನ್ನು ನೀವು ಬಿಸಿ ಅನ್ನನಾದರೂ ಮಾಡಿಕೊಂಡ್ರೆ ತಣ್ಣಗೆ ಮಾಡ್ಕೋಬೇಕು, ಇಲ್ಲ ಉಳಿದಿದ್ದನ್ನು ಹಾಕ್ಕೊಳ್ಬೇಕಾದ್ರೂ ಮಾಡ್ಕೋಬೋದು. ಉದ್ದಿನಬೇಳೆ ಹಾಕ್ತಾನೆ, ಬರೀ ಅನ್ನ ಮತ್ತು ರವೆ ಬ್ಯಾಟರ್ ಮಾಡಿ ಇಡ್ಲಿನ, ಮಲ್ಲಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಬಿಸಿ ಅನ್ನ ತಣ್ಣಗೆ ಮಾಡ್ಕೊಂಡಿರೋದಾದರೂ ಹಾಕ್ಬೋದು, ಇಲ್ಲ ಉಳಿದಿದ್ದನ್ನು ಹಾಕಬೇಕಾದರೂ ಮಾಡ್ಬೋದು. ನಾನೀಗ ಫಸ್ಟು ಅನ್ನವನ್ನು ರುಬ್ಕೊಳ್ತೀನಿ. ಅನ್ನನ ಬಿಸಿ ಅನ್ನ ಆದರೆ ತಣ್ಣಗೆ ಮಾಡ್ಕೊಂಡೇ ರುಬ್ಬಬೇಕು, ಬಿಸಿ ಇರುವಾಗ ರುಬ್ಬಾರ್ದು. ನೋಡಿ, ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ, ತಣ್ಣಗಾಗಿದೆ ಅನ್ನ. ಇವಾಗ ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, 1-2 ಸ್ಪೂನಷ್ಟು ನೀರು ಹಾಕಿ ರುಬ್ಕೋಬೇಕು, ಸಣ್ಣಗೆ ರುಬ್ಬಬೇಕು. ನೋಡಿ, ರುಬ್ಬಿರೋ ಅನ್ನ ತುಂಬ ನೈಸ್ ಆಗಿದೆ. ಇದೇ ಹದದಲ್ಲಿ ನೀವು ರುಬ್ಕೋಬೇಕು. ನೋಡಿ, ಗಟ್ಟಿಯಾಗೇ ಇರಬೇಕು, ತುಂಬ ನೀರು ಮಾಡ್ಕೋಬಾರ್ದು. ಈಗ ಇದನ್ನು ನಾನು ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬಟ್ಲ ಅನ್ನ ರುಬ್ಬಿರೋದು, ಇದು ಒಂದು ಬಟ್ಲು ರವೆನ ನೆನೆಸಿ ತೊಳ್ಕೊಂಡಿದ್ದೀನಿ. ಈಗ ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ದಂಗೆ, ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಸಲ. ಇದು 2ನೇ ಸಲ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಿಂಡಿ ಈ ರವೆನ ಹಾಕಬೇಕು ಇದಷ್ಟನ್ನು. ಈಗ ಇದಕ್ಕೆ 1/2 ಬಾಟ್ಲು ಮೊಸರು ಹಾಕ್ತಾ ಇದ್ದೀನಿ, ತೀರಾ ಹುಳಿ ಮೊಸರು ಹಾಕಬೇಡಿ. ಇದಷ್ಟು ರವೆನೂ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಕಲಸಬೇಕು. ಇದರೊಳಗಡೆ ಮೊಸರು ಕೂಡ ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡಬೇಕು. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನೋಡಿ, ದಿಢೀರಂತ ನಾನು ಬ್ಯಾಟರ್ನ, ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಓವರ್ ನೈಟ್ ಏನು ನೆನೆಯಬೇಕಾಗಿಲ್ಲ, ಒಂದು 1/2 ಅವರು ನೆನೆಸ್ಕೊಂಡ್ರೆ ಸಾಕು. ಈಗೆಲ್ಲ ಇದಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಮುಚ್ಚಿಟ್ಕೊಂಡು ನಾವು ಚಟ್ನಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ನೆಂದಿರುತ್ತೆ. ಆಮೇಲೆ ನಾವು ಇಡ್ಲಿ ಮಾಡ್ಕೋಬೋದು. ಹದ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಟಿರ್ತೀವಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ.
ಮತ್ತೆ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ತಿರುಗಿಬಿಟ್ಟು ಹದ ಮಾಡಿಕೊಂಡು ಇಡ್ಲಿ ಪ್ಲೇಟಿಗೆ ಹಾಕಬೇಕು. ನೋಡಿ, ಹಿಂದಿನ ದಿನ ಮಾಡಿಟ್ಕೊಳಕ್ಕಾಗದೆ ಹೋಗಿದ್ದಿನ, ಈ ರೀತಿ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಇದನ್ನು ಮುಚ್ಚಿಟ್ಟಿರ್ತೀನಿ. ಕಡಿಮೆ ಅಂದರೆ ಒಂದು 20 ನಿಮಿಷ ನೆನೆಸಿದರೆ ಸಾಕು. ಈಗ ನಾನು ಹಾಫ್ ಆನ್ ಅವರ್ ಇಟ್ಟಿರ್ತೀನಿ. ಅಷ್ಟೊತ್ತಿಗೆ ಮಿಕ್ಕಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈ ಇಡ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಾನು ಇಡ್ಲಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ಲೇಟೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಇದರಲ್ಲಿರೋ ನೀರಿನ ಅಂಶ ಒಂದು ಸ್ವಲ್ಪ ಒರೆಸ್ಬಿಟ್ಟು ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಇದಿಷ್ಟು ಬಟ್ಲುಗಳಿಗೆ ಮಾತ್ರ ಸವರ್ಕೋಬೇಕು. ಈಗ ಅದನ್ನು ಮಾಡ್ತಾ ಇದ್ದೀನಿ. ನೋಡಿ, ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಟರ್ ನೋಡೋಣ. ಈಗ ಅರ್ಧ ಗಂಟೆಗಿಂತ ಇನ್ನೂ ಜಾಸ್ತಿನೇ ಆಯಿತು. ನೋಡಿ, ಇವಾಗ ಬ್ಯಾಟರ್ ಹೀಗಿದೆ. ಈಗ ನಾವು ಫಸ್ಟು ಉಪ್ಪು ಹಾಕ್ಕೊಂಡಿದ್ದೆ ನಾನಾಗಲೇ. ಈಗ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಹಾಕಿ 15 ನಿಮಿಷದೊಳಗಡೆ ನಾವು ಇಡ್ಲಿನ ಮಾಡಿಬಿಡಬೇಕು. ಹಾಗೆ ಬಿಡಬಾರ್ದು. ಆದ್ದರಿಂದ ನಾನು ಇವಾಗ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿದೆ. ಇನ್ನು ಒಂದು ಎರಡು ಸ್ಪೂನು ನೀರು ಹಾಕೋಬೇಕಾಗುತ್ತೆ. ನೋಡೋಣ, ಹಾಕೋತೀನಿ. ನೋಡಿ, ಬೇಕು ಅಂದರೆ ಒಂದು ಎರಡೆರಡು ಸ್ಪೂನೇ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಸ್ಕೋಬೇಕು. ತುಂಬ ತೆಳುವು ಮಾಡ್ಕೋಬಾರ್ದು. ನೋಡಿ, ಸಾಕಾಗ್ಬೋದು ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟಿದೆ. ಈಗ ನಾವು ಇಡ್ಲಿ ಪ್ಲೇಟಿಗೆ ಇದನ್ನು ಹಾಕೋಣ. ನೋಡಿ, ಇಷ್ಟು 1/4 ವಾಸಿ ಹಾಕಿ ಒಂದು ಸ್ವಲ್ಪ ಹಿಂಗಂದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಾನು ಯಾವಾಗಲೂ ಒಂದು ಲಾಸ್ಟಿಂದು ಎಂಟಿ ಪ್ಲೇಟ್ ಇಟ್ಟಿರ್ತೀನಿ. ಅದ್ರ ಮೇಲೆ ಇದನ್ನು ಇಡ್ತಾ ಇದ್ದೀನಿ. ಈಗ ಇದೆರಡು ಪ್ಲೇಟಿಗೆ ಇದೇ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ನೋಡಿ, ನೀರು ಕಾಯ್ಲಿಕ್ಕಿದ್ದೆ. ಈಗ ಇದು ಕುದೀತಾ ಇದೆ. ಈಗ ನಾನು ಇಡ್ಲಿ ಪ್ಲೇಟನ್ನು ಇದರ ಒಳಗಡೆ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಬೇಯಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಲಿ. ನೋಡಿ, ಇಡ್ಲಿ ಬೇಯೋ ಹೊತ್ತಿಗೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. 3 ಇಳುಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹುಣಸೆಹಣ್ಣು ನೋಡಿ, ಇಷ್ಟೇ ಇಷ್ಟು ತೊಗೊಂಡಿದ್ದೀನಿ. ಜೀರಿಗೆ ನೋಡಿ, ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟು ಹುರುಗಡಲೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚಟ್ನಿ ರುಬ್ಕೋತಾ ಇದ್ದೀನಿ. ಜೊತೆಗೆ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಚಟ್ನಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಹಾಕಿ ರುಬ್ಕೊಳ್ತಾ. ನೋಡಿ, ಚಟ್ನಿ ರೆಡಿ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಇದು ಕೂಡ ರೆಡಿ. ನೋಡಿ, ಈ ಚಟ್ನಿಗೆ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ. ಈಗ ನಾವು ಚಟ್ನಿನ ಇದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ತುಂಬ ರುಚಿಯಾಗಿರುವಂಥ ಚಟ್ನಿ, ತೆಂಗಿನಕಾಯಿ ಹುರುಗಡಲೆ ಚಟ್ನಿ ರೆಡಿ ಆಯಿತು ಇಡ್ಲಿಗೋಸ್ಕರ. ನೋಡಿ, ಇವಾಗ ನಾವು ಮುಚ್ಚಿರೋ ಪ್ಲೇಟನ್ನು ತೆಗೆಯೋಣ. ನೋಡಿ, ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಬೆಂದಿದೆಯೋ ಇಲ್ವೋ ಅಂತ ನೋಡಲಿಕ್ಕೆ ಹಿಂಗೆ ಮುಟ್ಟು ನೋಡಿದರೆ ಕೈಗೆ ಅಂಟಬಾರ್ದು. ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು ನಮಗೆ ತೆಗೆಯಲಿಕ್ಕೆ. ನೋಡಿ, ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಜಾಸ್ತಿ ಹಾಕಿರೋದಕ್ಕೆ ಹರಡ್ಕೊಂಡ್ಬಿಟ್ಟಿದೆ.
ಇದು ಒಂದು ಮುಕ್ಕಾಲು ವಾಸಿ ಹಾಕಬೇಕಾಗಿತ್ತು. ನಾನು ಒಂದು ಸ್ವಲ್ಪ ತುಂಬ ಸಮ ಪ್ರಮಾಣದಲ್ಲಿ ಹಾಕಿದ್ದೆ, ಆದ್ದರಿಂದ ಈ ರೀತಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇ ಸಲ ತೆಗೆದು ನೋಡಿದಾಗ ಇದೆರಡು ಇಡ್ಲಿಗೂ ಚಟ್ನಿ ಕೈಯಲ್ಲಿ ಮುಟ್ಟಿದ್ದೆ, ಆದ್ದರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ. ನೋಡಿ ಒಂದು ಸ್ವಲ್ಪ ಬಿಸಿನೇ ಇದೆ, ಆದ್ದರಿಂದ ನಾವು ಈ ಥರ ಒಂದು ತಟ್ಟೆಗೆ ನೀರು ಹಾಕ್ಕೊಂಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಈ ಥರ ತಣ್ಣಗೆ ಮಾಡಿದರೆ ಬೇಗ ಇಡ್ಲಿ ಬರುತ್ತೆ. ನೋಡಿ ತುಂಬ ಹಾಕಿರೋದ್ರಿಂದ ಎಲ್ಲ ಹರಡ್ಕೊಂಬಿಟ್ಟಿದೆ, ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಇವಾಗ ನಾವು ಆ ಇಡ್ಲಿನ ತೆಗೆಯೋಣ. ಒಂದು ಸ್ವಲ್ಪ ನೀರು ಮಾಡಿಕೊಂಡು ಇದಕ್ಕೆ ಈ ರೀತಿ ಇಡ್ಲಿ ತೆಗೆದ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿದ್ರೆ. ಒಂದು ಸ್ವಲ್ಪ ಹರಡ್ಕೊಂಡಿದೆ ಅಷ್ಟೆ. ಇದೇ ರೀತಿ ನಾನು ಇಡ್ಲಿನ ತೆಗಿತಾ ಇದ್ದೀನಿ. ನೋಡಿ ಒಂದು ಇಡ್ಲಿನ ತೆಗೆದಿದ್ನಲ್ಲ, ಅದೇ ರೀತಿ ಈಗ ನಾನು ಇಡ್ಲಿನ ತೆಗಿತಾ ಇದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಇದು ಒದ್ದೆ ಮಾಡ್ಕೋಬೇಕು ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ ಇಡ್ಲಿ. ಸ್ಪೂನ್ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡ್ರೆ ಸಾಕು, ತುಂಬ ಸಾಫ್ಟಾಗಿ ಬರ್ತಾ ಇದೆ ಇಡ್ಲಿ. ಅದೇ ರೀತಿ ಇದನ್ನು ಕೂಡ ಉದ್ದಿನ ಬೇಳೆ ಹಾಕಿಲ್ದೆ ಹೋದರೂ ಕೂಡ ತುಂಬ ಚೆನ್ನಾಗಿರೋ ಅಂಥ ಇಡ್ಲಿ ಮತ್ತು ಚಟ್ನಿ. ದಿಢೀರಂಥ ಬ್ಯಾಟರ್ ರೆಡಿ ಮಾಡಿಕೊಂಡು ಈ ಒಂದು ಅರ್ಧ ಗಂಟೆ ನೆನೆಸಿದರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇಡ್ಲಿ ಅಂತೂ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹದವಾಗಿದೆ, ಪದ್ರ ಪದ್ರ ಬಂದಿದೆ, ಹುಬ್ಬಿದೆ, ತುಂಬ ಚೆನ್ನಾಗಿದೆ ಇಡ್ಲಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ಅನುಕೂಲವಾದಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.